ಟಿಪಿಎಲ್ ಹೊಟ್ಟೋದ ಇನ್ಸ್ಪೆಕ್ಟರ್, ಪ್ಲೀಸ್ ಬೇಗ ನೋಡಿ ದೀಪಲ್ಲಿ. ನನಗೊಂದು ತಾರವನ್ನು ಕರ್ಕೊಂಡು ಹೋಗಿದ್ದಾಳೆ. ದೀಪ್ ಪ್ರಾಣ ಅಪಾಯದಲ್ಲಿದೆ, ಪ್ಲೀಸ್ ನೋಡಿ ಅಲ್ಲಿ ಅಂತ. ನೀವು ಟೆನ್ಷನ್ ಮಾಡ್ಕೋಬೇಡಿ, ನಾವು ಅವ್ರನ್ನ ಹುಡುಕ್ತೀವಿ. ನಾನು ಬರ್ತೀನಿ ನಿಮ್ಮ ಜೊತೆ. ಬೇಡ. ಆರೋಹಿ, ಒಂದು ನಿಮಿಷ, ಒಬ್ಳೆ ಎಲ್ಲೂ ಹೋಗ್ಬೇಡ. ಇವರು ಇಲ್ಲೇ ಎಲ್ಲೋ ಔತ್ಕೊಂಡು ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ದೀಪ್, ಆರೋಹಿ ನಿಂತ್ಕೋ. ಆರೋಹಿ ಕೇಳು, ಆರೋಹಿ ಆರೋಹಿ ಯಾರೋ ಶೂಟ್ ಮಾಡ್ತಿದ್ದಾರೆ, ಹೋಗ್ಬೇಡ. ಆರೋಹಿ ಆರೋಹಿ ತಾರವ್ ಎಲ್ಲಿ ಕರ್ಕೊಂಡು ಹೋದ್ಲೋ ಗೊತ್ತಿಲ್ಲ. ದೀಪ್ ದೀಪ್, ಆರೋಹಿ ನಿಂತ್ಕೋ. ದೀಪ್ ದೀಪ್, ಎಲ್ಲಿ ಅಂತ ಹುಡುಕ್ಲಿ ನಿನ್ನ ದೀಪ್. ದೀಪ್ ಇಲ್ಲೇ ಎಲ್ಲೋ ಇರ್ತಾನವನು, ಹುಡುಕಿ ಬೇಗ. ನಾನು ಇಲ್ಲಿ ಹುಡುಕಿದ್ದೀನಿ ದೀಪ್, ಇಲ್ಲಿಲ್ಲ. ನೀವು ಬೇರೆ ಕಡೆ ಹುಡುಕಿ, ನಂಗೆ ಭಯ ಆಗ್ತಿದೆ. ತಾರ ಬೇರೆ ಕರ್ಕೊಂಡು ಹೋಗಿದ್ದಾಳೆ, ಏನ್ ಮಾಡ್ತಾಳೆ ಏನೋ. ಪ್ಲೀಸ್ ನೀವು ಟೆನ್ಷನ್ ತಗೋಬೇಡಿ, ನಾವು ಹುಡುಕ್ತೀವಿ. ಇಲ್ಲೇ ಎಲ್ಲೋ ಇರ್ತಾರೆ ಅವರು, ನಡೀರಿ ಬೇಗ. ನನಗೋಸ್ಕರ ನಿಮ್ ಪ್ರಾಣಕ್ಕೆ ಯಾಕೆ ಅಪಾಯ ತಂದ್ಕೊಂಡ್ರಿ? ದಾನಿಯವ್ರೆ ನನಗೆ ಕ್ಷಮಿಸ್ಬಿಡಿ. ದಾನಿಯವ್ರೆ ಎದ್ದೇಳಿ, ನಿಮ್ಗೇನು ಆಗಲ್ಲ. ನಾನು ಆಂಬ್ಯುಲೆನ್ಸ್ ಕರೆಸ್ತಾ ಇದ್ದೀನಿ, ನಿಮ್ಗೇನು ಆಗಲ್ಲ. ಪ್ಲೀಸ್ ದಾನಿಯವ್ರೆ, ಪ್ಲೀಸ್ ಸ್ವಲ್ಪ ಬೇಗ. ದಾನಿಯವ್ರೆ ನನ ಕ್ಷಮಿಸ್ಬಿಡಿ, ನೀವ್ ಯಾಕೆ ರೀತಿ ಮಾಡ್ಕೊಂಡ್ರಿ? ನಿಂತ್ಕೊಳ್ಳಿ ನರ್ಸ್, ಪೇಷಂಟ್ ನ ಬೇಗ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋಗು. ದೀಪ್, ಇಷ್ಟೊತ್ತಿಗೆ ಇಷ್ಟೊತ್ತಿಗಾಗ್ಲೇ ದೀಪ್ ಎಲ್ಲಿಂದ ಗೊತ್ತಾಗಿರ್ಬೇಕಲ್ವಾ? ಏನ್ ಮಾಡ್ಲಿ, ಒಂದ್ಸಲ ಕಾಲ್ ಮಾಡಿ ಕೇಳಿ ನೋಡ್ತೀನಿ. ಫೋನ್ ಬೇರೆ ಸಿಗ್ತಿಲ್ಲ, ಏನ್ ಮಾಡ್ಲಿ? ದೀಪ್ನ ಹುಡ್ಕೋ ತುಂಬಾನೇ ಮುಖ್ಯ ಈಗ. ಮತ್ತೆ ತಾರಾ ವಿರಾಟ್ ಏನ್ ಮಾಡ್ತಿದ್ದಾರೋ ಏನೋ. ಆದ್ರೆ ನಾನು ಹೊರಟೋದ್ರೆ ಇಲ್ಲಿ ಡ್ಯಾನಿ ಅವ್ರನ್ನ ನಾನು ಏನ್ ಮಾಡ್ಲಿ? ದೇವ್ರಿ, ನಾನೇನ್ ಮಾಡ್ಲಿ? ನರ್ಸ್, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನಾನು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಹೊರಗೆ ಹೋಗ್ಬೇಕು, ನಾನು ಹೋಗಿ ಬಂದ್ಬಿಡ್ತೀನಿ, ಹೋಗ್ಲಾ? ಇಲ್ಲ ಮೇಡಮ್, ನೀವೆಲ್ಲೂ ಹೋಗಕ್ಕಾಗಲ್ಲ. ಇನ್ನೇನು ಆಪರೇಷನ್ ಶುರುವಾಗತ್ತೆ, ನಿಮ್ ಸೈನ್ ಬೇಕಾಗತ್ತೆ ಕಾನ್ಸೆಂಟ್ ಲೆಟರ್ ಮೇಲೆ. ನಾನೇನ್ ಮಾಡ್ಲಿ? ದೀಪ್ ಹತ್ರ ಹೋಗೋದು ಈಗ ತುಂಬಾನೇ ಮುಖ್ಯ. ಆದ್ರೆ ಅವ್ನು ಎಲ್ಲಿತ್ತನೋ ಏನೋ ನೋಡೋಣ. ಹಲೋ ಇನ್ಸ್ಪೆಕ್ಟರ್, ನಾನು ಆರೋಹಿ ಮಾತಾಡ್ತಾ ಇದ್ದೀನಿ. ನೀವ್ ನಿಮ್ಗೆ ದೀಪ್ ಸಿಕ್ಕದ್ನ ಮತ್ತೆ ಆ ವಿರಾಟ್ನ ಹಿಡಿದ್ರ ನೀವು? ಸಾರಿ ಮ್ಯಾಮ್, ವಿರಾಟ್ ಓಡ್ ಹೋಗ್ಬಿಟ್ಟ. ಆದ್ರೆ ನೀವೇನ್ ಟೆನ್ಷನ್ ತಗೋಬೇಡಿ, ನಾಲ್ಕು ಕಡೆ ನಾಕ ಬಂದಿ ಹಾಕಿದೀವಿ, ಎಲ್ಲಿಗ್ ಹೋಗ್ತಾನೆ ನೋಡೋಣ. ಹೀಗ್ ಹೇಗ್ ಮಾತಾಡೋಕ್ ಸಾಧ್ಯ? ನೀವು ಅಷ್ಟೊಂದ್ ಜನ ಬಂದಿದ್ರೆ ಇಬ್ರು ಕಳ್ಳರನ್ನ ಹಿಡಿಯೋದಕ್ಕಾಗ್ಲಿಲ್ವಾ ನಿಮ್ ಕೈಲಿ? ಇನ್ನೇನ್ ಸಾಧ್ಯ ನಿಮ್ಗೆ? ನೋಡಿ ಇನ್ಸ್ಪೆಕ್ಟರ್, ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಅಕಸ್ಮಾತ್ ನನ್ ದೀಪಕ್ ಏನಾದ್ರೂ ಆಯ್ತು ಅಂದ್ರೆ ನಾನು ನಿಮ್ನ ಸುಮ್ನೆ ಬಿಡೋದಿಲ್ಲ. ಆ ವಿರಾಟ್ ರೋಮ ತಾರ ಯಾರ್ಗ್ ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಆದ್ರೆ ಎಲ್ರು ಮೊದ್ಲು ಹಿಡೀರಿ, ನನ್ ದೀಪ್ ಏನು ಆಗ್ಬಾರ್ದು ಅಷ್ಟೇ. ಡ್ಯಾನಿ ಅವರು ತುಂಬಾ ಲಕ್ಕಿ ಮನುಷ್ಯ. ಚೂರಿ ಹಾರ್ಟ್ ಇಂದ ಕೇವಲ ಒಂದ್ ಸೆಂಟಿಮೀಟರ್ ದೂರದಲ್ಲಿ ಚುಚ್ಚಿದೆ, ಇಲ್ದಿದ್ರೆ ಉಳಿಯೋದ್ ಕಷ್ಟ ಇತ್ತು. ನಾವು ಅವ್ರನ್ನ ವಾರ್ಡ್ಗೆ ಶಿಫ್ಟ್ ಮಾಡ್ತಿದೀವಿ. ಅಟ್ ಲೀಸ್ಟ್ 24 hours ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕು. ನೀವು ಬೇಕು ಅಂದ್ರೆ ಅವ್ರನ್ನ ಮೀಟ್ ಮಾಡಬಹುದು. ಸರಿ, ಥ್ಯಾಂಕ್ ಯು. ಪಾಟೀಲ್ ಹೇಳಿ ಮೇಡಮ್. ತಾರಾ ವಿರಾಟ್ ಇಬ್ರು ಬಂದಿದ್ರು, ವಿರಾಟ್ ಏನೋ ಓಡ್ ಹೋದ, ಆದ್ರೆ ತಾರಾ ದೀಪ್ನ ಎತ್ಕೊಂಡು ಹೋಗ್ಬಿಟ್ಲು. ಆದ್ರೂ ತಾರಾಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬರಬೇಕು ದೀಪ್ನ ಎತ್ಕೊಂಡು ಹೋಗೋ ಅಷ್ಟು?
ಇವತ್ತು ನನ್ನ ಹಿಂದಿನ ಕತೆ ಬೆಳಕಿಗೆ ಬರಲೇಬೇಕು. ಅರ್ಧ ಉಳ್ಕೊಂಡಿರೋ ನನ್ನ ನೆನಪಿನ ಪರ್ವ ಇವತ್ತು ಪೂರ್ತಿಯಾಗಿ ಆಚೆ ಬರುತ್ತೆ. ನನಗೆ ಗೊತ್ತಾಗ್ಬಿಡುತ್ತೆ ಆ ರಹಸ್ಯ ಏನು ಅಂತ. ನನ್ನ ಕೈಯಲ್ಲಿ ಪಿಸ್ತೂಲ್ ಯಾಕಿತ್ತು? ನಾನು ನನ್ನ ಹಿನ್ನೆಲೆ ನೆನಪಿಸ್ಕೊಳ್ಳೋಕೆ ಪ್ರಯತ್ನ ಪಡುವಾಗ ನನಗೆ ನೀನು ಯಾಕೆ ಕಂಡು ಬಂದೆ? ಈ ರಹಸ್ಯ ನಿನಗೆ ಗೊತ್ತಿದೆ. ನೀನೀಗ ಆ ರಹಸ್ಯ ನನ್ನ ಮುಂದೆ ಬಯಲು ಮಾಡ್ತೀಯ ತಾರ? ಇವಾಗ ನೀವು ಹೇಗಿದ್ದೀರಾ ಡ್ಯಾನಿ ಅವರೇ? ಚೆನ್ನಾಗಿದ್ದೀನಿ. ನನ್ನ ಹೃದಯ ಸರಿಯಾಗೇ ಇದೆ. ಅಷ್ಟಕ್ಕೂ ಒಂದು ಚೂರಿಯಿಂದ ಚೂರು ಚೂರಾಗುವಂಥ ಹೃದಯ ಅಲ್ಲ ನಂದು. ಇದೇನಾದರೂ ಒಡೆದು ಹೋದರೆ ಅದು ನಿನ್ನ ಕೈಯಿಂದನೇ ಒಡೆದು ಹೋಗಬೇಕು. ಅದು ಅಲ್ಲದೆ ನಾನು ಹೇಳಿದ್ನಲ್ಲ, ನಾನು ನಿನಗೆ ಏನೂ ಆಗೋಕೆ ಬಿಡಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ಪೇಷಂಟ್ಗೆ ಡ್ರೆಸ್ಸಿಂಗ್ ಮಾಡಬೇಕು, ಇವ್ರಿಗೆ ಇಂಜೆಕ್ಷನ್ ಬೇರೆ ಕೊಡಬೇಕು ನಾನು. ಎಕ್ಸ್ಕ್ಯೂಸ್ ಮೀ, ನಾನು ಬರ್ತೀನಿ ಈಗಲೇ. ಏನು ಇದಂತೂ ತುಂಬಾ ಒಳ್ಳೆ ಗುಡ್ ನ್ಯೂಸ್ ಅಂತ. ದೀಪ್ ಫೋನ್ ಆನ್ ಆಗಿದೆ. ಇವಾಗ ಲೊಕೇಶನ್ ಎಲ್ಲಿ ಅಂತ ಗೊತ್ತಾಗುತ್ತೆ. ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ ತಾರಾವನ್ನ? ನನಗೂ ಪ್ಲೀಸ್ ಲೊಕೇಶನ್ ಹೇಳಿ, ನಾನು ಅಲ್ಲಿಗೆ ಬರ್ತೀನಿ. ಪ್ಲೀಸ್ ನನಗೆ ಹೇಳಿ, ನಾನು ಬರ್ತೀನಿ. ನಿಮ್ಮನ್ನ ನಾವು ಹಾಸ್ಪಿಟಲ್ ಇಂದ ಪಿಕಪ್ ಮಾಡ್ತೀವಿ. ಥ್ಯಾಂಕ್ ಯು ದೇವ್ರೆ, ಎಷ್ಟನ್ನೂ ರಕ್ಷಣೆ ಮಾಡು. ಐ ಮೀನ್, ನಾನು ಏನ್ ಹೇಳಿದ್ನೋ ನೀವು ಹಾಗೆ ಮಾಡಿದ್ರಿ ತಾನೆ? ಹೌದು ಸರ್, ನೀವು ಏನ್ ಹೇಳಿದ್ರು ನಾವು ಹಾಗೆ ಮಾಡಿದೀವಿ. ಓ ಆರೋಹಿ, ಬಾಬಾ, ನಿನಗೆ ಈ ವಿಷಯ ಕೇಳಿ ಖುಷಿಯಾಗತ್ತೆ. ಡಾಕ್ಟರ್ ಈಗ ತಾನೇ ಹೇಳಿದ್ರು ನಾನು ಆದಷ್ಟು ಬೇಗ ಹುಷಾರಾಗ್ತೀನಿ ಅಂತ. ಇದು ಒಳ್ಳೆ ವಿಷಯನೇ ಡ್ಯಾನಿ ಅವರೇ. ಥ್ಯಾಂಕ್ ಯು ಡಾಕ್ಟರ್. ಆದರೆ ನೀವು ಬೇಗ ಹುಷಾರಾಗಬೇಕು ಅಂದರೆ ಸ್ವಲ್ಪ ದಿನ ನೀವಿಲ್ಲೇ ಹಾಸ್ಪಿಟ್ಲಲ್ಲೇ ಇರಬೇಕಾಗತ್ತೆ. ಡಾಕ್ಟರ್ಸ್ ಮತ್ತು ನರ್ಸ್ಗಳು ನಿಮ್ಮನ್ನ ನೋಡ್ಕೋಬೇಕು, ಅದೇ ನಿಮಗೆ ಒಳ್ಳೆಯದು. ಮತ್ತೆ ನಾನೀಗ ಹೊರಡಬೇಕು. ಇನ್ಸ್ಪೆಕ್ಟರ್ಗೆ ದೀಪ್ ಇರೋ ಲೊಕೇಶನ್ ಎಲ್ಲಿ ಅಂತ ಗೊತ್ತಾಗಿದೆ. ನಾನು ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ನೀವು ಹುಷಾರಾಗಿರಿ, ನಾನು ಹೋಗ್ತೀನಿ. ಆರೋಹಿ ನಿಂತ್ಕೋ, ಗೊತ್ತಿದ್ದು ಗೊತ್ತಿದ್ದು ನೀನು ಅಪಾಯಕ್ಕೆ ಸಿಗಾಕೋತಿದ್ಯಾ? ಬೇಡ, ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಅಲ್ಲ, ನಾನೊಬ್ಳೇ ಇರಲ್ಲ, ಇನ್ಸ್ಪೆಕ್ಟರ್ ಕೂಡ ಜೊತೆ ಇರ್ತಾರೆ. ಡ್ಯಾನಿ ಅವರೇ, ನೀವು ನಿಮ್ಮ ಬಗ್ಗೆ ಗಮನ ವಹಿಸಿ. ಈಗ ನನ್ನಲ್ಲಿ ಹೋಗೋ ತುಂಬಾ ಮುಖ್ಯ, ನೀವು ಹುಷಾರಾಗಿರಿ, ನಾನು ಹೋಗಿ ಬರ್ತೀನಿ. ಆರೋಹಿ, ಆರೋಹಿ ಪ್ಲೀಸ್ ನಿಂತ್ಕೋ. ನಿನ್ನ ಇಷ್ಟು ದಿನ ಜೀವಂತವಾಗಿ ಯಾಕೆ ಬಿಟ್ಟೆ ಗೊತ್ತಾ? ಯಾಕಂದ್ರೆ ಯು ನೋ ಅಬೌಟ್ ಮೈ ಪಾಸ್ಟ್. ಅದಕ್ಕೆ ನಿನಗೇನಿಸ್ತು ಆರೋಹಿ ಜೊತೆ ನನ್ನ ಮದುವೆ ಸಂಭ್ರಮ ಕೇವಲ ಒಂದು ಸಂಭ್ರಮ ಅಂತಾನಾ? ಅದು ಒಂದು ಪ್ರೀ ಪ್ಲಾನ್ಡ್ ಇವೆಂಟ್. ನೀನು ಅಲ್ಲಿಗೆ ಬರಲಿ ಅಂತ ನೀನು ಅಂದ್ಕೊಂಡು ಹಾಗೆ ಬಂದೆ ಅಲ್ಲಿಗೆ. ಅದಕ್ಕೆ ನಾನು ನಿನ್ನ ಪೊಲೀಸರಿಗೂ ಒಪ್ಪಿಸ್ಲಿಲ್ಲ, ಸೀದಾ ಇಲ್ಲಿಗೆ ಕರ್ಕೊಂಡು ಬಂದೆ ನಿನ್ನಿಂದ ಆ ರಹಸ್ಯ ತಿಳ್ಕೊಳ್ಳೋಕೆ. ಈಗ ನೀನು ಏನು ಮುಚ್ಚಿಡದೆ ನನಗೆ ಆ ರಹಸ್ಯ ಹೇಳ್ತೀಯಾ? ನಾನಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಯಾಗ ನಿಂತಿದ್ದೆ, ನೀನಲ್ಲಿ ಏನು ಮಾಡ್ತಿದ್ದೆ ಅನ್ನೋದನ್ನ ಅಷ್ಟೊಂದು ಆಶ್ಚರ್ಯವಾಗಿ ನೋಡಬೇಡ. ನನಗೆ ಅಲ್ಪ ಸ್ವಲ್ಪ ನೆನ್ಪು ಬರ್ತಾ ಇದೆ. ನಾನಲ್ಲಿ ಗನ್ ಹಿಡ್ಕೊಂಡು ನಿಂತಿದ್ದಾಗ ನೀನು ಅಲ್ಲೇ ನಿಂತಿದ್ದೆ. ಹೇಳು, ನೀನ್ ಏನ್ ಮಾಡ್ತಾ ಇದ್ದೆ ಅಲ್ಲಿ? ನೀನ್ ಯಾರನ್ನ ನೋಡ್ತೀಯೋ ಅದು ಆರೋಹಿ ಆಗಿರ್ಬೋದಲ್ವಾ? ಅಲ್ಲಿ ಆರೋಹಿ ಬರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಆಗ ನನಗೆ ಆರೋಹಿ ಯಾರು ಅಂತ ಗೊತ್ತೇ ಇರಲಿಲ್ಲ. ಅಲ್ಲಿ ನನಗೆ ನಿನ್ ಮುಖ ಕಾಣಿಸ್ತು, ನಿನ್ ಮುಖ. ಹೇಳು ಆ ರಹಸ್ಯ ಏನು ಅಂತ. ಇಲ್ದಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ಹೇಳು, ನಾನು ಅಲ್ಲಿ ಗನ್ ಹಿಡ್ಕೊಂಡು ಯಾಕೆ ನಿಂತಿದ್ದೆ? ನೀನ್ ಅಲ್ಲಿ ಏನು ಮಾಡ್ತಾ ಇದ್ದೆ ನಿನ್ಗೆಲ್ಲ ಗೊತ್ತಿದೆ. ಕೇಳಿಸ್ಕೋ, ನಿನಗೆ ಗೊತ್ತಾಗ್ಬೇಕಲ್ವಾ ಅವತ್ತೇನಾಯ್ತು ಅಲ್ಲಿ ಅಂತ? ಅದಕ್ಕಿಂತ ಮುಂಚೆ ನಂಗೆ ಹೇಳು, ನೀನು ಆರೋಹಿ ಜೊತೆ ಏನ್ ಮಾಡ್ತಿದ್ದೆ? ನನಗೆ ಯಾಕೆ ಮೋಸ ಮಾಡ್ದೆ ನೀನು? ಆರೋಹಿಗೋಸ್ಕರ ನನಗೆ ಮೋಸ ಮಾಡ್ದೆ ನೀನು? ಈ ತರಾಗೆ ಯಾಕೆ ಹೀಗೆ ಮಾಡ್ದೆ ದೀಪ್? ನನ್ನ ಹಾಗೂ ಆರೋಹಿ ಮತಿ ಏನ್ ಸಂಬಂಧ ಇದೆ ಅನ್ನೋದು ನಿನಗೆ ಬೇಕಾಗಿಲ್ಲ. ನಿನ್ಗೆಲ್ಲ ಗೊತ್ತಿದೆ ತಾರ, ನನ್ನಿಂದ ಏನ್ ಮುಚ್ಚಿಡ್ತಿದ್ಯಾ ಹೇಳು ನನಗೆ. ಒಂದ್ ವೇಳೆ ನೀನು ಅಲ್ಲಿ ಯಾರನ್ನಾದ್ರೂ ಕೊಲೆ ಮಾಡಿದ್ದ? ಒಂದ್ ವೇಳೆ ನೀನು ಕೊಲೆ ಮಾಡಿದ್ರೆ ನನ್ನ ಕೈಲಿ ಗನ್ ಹೇಗ್ ಬಂತು? ಇದೇ ತರ ನಿನ್ನ ತೋಳಲ್ಲಿ ತಪ್ಕೊಂಡಿರ್ತೀಯ ಅಂದ್ರೆ ಹೀಗೆ ಪ್ರಶ್ನೆ ಕೇಳ್ತಿರು? ಚೆನ್ನಾಗ್ ಅನ್ಸುತ್ತೆ, ನೀನ್ ನನಗೆ ಇಷ್ಟೊಂದು ಹತ್ರ ಇರ್ತೀಯ ಅಂದ್ರೆ ನನ್ಗ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಈ ಜಾಗ ಆರೋಹಿದಲ್ಲ, ನಂದದು, ನನ್ ಜಾಗ. ಆರೋಹಿ ನಿನ್ಗೆ ಇಷ್ಟತ್ರ ಬರೋದಕ್ ಸಾಧ್ಯ ಇಲ್ಲ. ನಿನ್ಗೆ ಇಷ್ಟತ್ರ ಬರೋದಕ್ಕೆ ಹಕ್ಕಿರೋದು ತಾರಾಗ್ ಮಾತ್ರ ದೀಪ್, ನಿನ್ ತಾರಾಗೆ. ಆ ಹುಡ್ಗಿ ನನ್ನಿಂದ ನನ್ನ ಗಂಡನ್ನ ಕಿತ್ಕೊಂಡ್ಬಿಟ್ಲು.
ನನ್ನಿಂದ ಎಲ್ಲಾನು ಕಿತ್ತುಕೊಂಡು ಬಿಟ್ಲು ಅವಳು. ನಾನು ಬಿಡಲ್ಲ ಅವಳನ್ನ. ಈ ಜಾಗ ಆರೋಹಿದಲ್ಲ, ಈ ಜಾಗ ನಂದು. ದೀಪ್, ನೀನ್ ನನಗೆ ಸೇರಿದವನು ಮಾತ್ರ. ಐ ಲವ್ ಯು ದೀಪ್, ಐ ಲವ್ ಯು. ನನ್ ಮಾತು ಕೇಳು ದೀಪ್. ನೀನು ಆರೋಹಿನ ಮದ್ವೆ ಮಾಡ್ಕೊಳ್ತಿದ್ದೆ ಅಲ್ವಾ ದೀಪ್? ಆದ್ರೆ ನೀನ್ ಮದ್ವೆ ಆಗ್ಬೇಕಾಗಿದ್ದು ನನ್ನನ್ನ ದೀಪ್, ನನ್ನನ್ನ ಐತಾರನ ದೀಪ್, ನೆನ್ಪಿಸ್ಕೋ. ಹೇಳು ದೀಪ್, ನೀನ್ ನನ್ನವನ್ ಮಾತ್ರ. ನಾನು ಖಂಡಿತ ನಿನ್ನವನಲ್ಲ. ಐ ಜಸ್ಟ್ ವಾಂಟ್ ಟು ನೋ ನನ್ನ ಹಿಂದೆ ಇರೋ ರಹಸ್ಯ ಏನು. ಇದೇ ಜಾಗ, ನಡೀರಿ. ಇದು ತಾರಾ ವಾಯ್ಸ್, ಅವಳು ಇಲ್ಲೇ ಇರ್ತಾಳೆ. ಅಯ್ಯೋ, ಈ ಲೈಟ್ ಯಾಕೆ ಹೋಯ್ತು? ಶಬ್ದ ಅಲ್ಲಿಂದ ಬಂದಿದ್ದು. ನಡೀರಿ ಹಾಗಾದ್ರೆ, ಬನ್ನಿ ಬನ್ನಿ. ಕೊನೆ ಸಾರಿ ಕೇಳ್ತಾ ಇದ್ದೀನಿ, ನಿನ್ನ ಹತ್ರ ಸಮಯ ತುಂಬಾನೇ ಕಡಿಮೆ ಇದೆ. ಹೇಳು, ಏನು ಆ ರಹಸ್ಯ? ಇಲ್ಲ ಮತ್ತೆ ಯಾವತ್ತು ಮಾತಾಡೋಕ್ಕಾಗಲ್ಲ ನಿನಗೆ. ನೀನ್ ನನಗೇನು ಮಾಡಕ್ಕಾಗಲ್ಲ ದೀಪ್, ನೀನ್ ನನ್ನ ಸಹಿಸಕ್ಕಾಗಲ್ಲ. ಸ್ಟಾಪ್ ದಿಸ್ ನಾನ್ಸೆನ್ಸ್. ಕೊನೆ ಸಲ ಕೇಳ್ತಾ ಇದ್ದೀನಿ ನಾನು. ಮಾಮ್, ಇಲ್ಲ ಅಂದ್ರೆ ನೀನ್ ಸಾಹಿತ್ಯ ಕಡೋ. ಇವ್ ನಿನಗ್ ಯಾವ ಗತಿಗ್ ತಂದಿದ್ನೋ ನಾನ್ ಅದೇ ಗತಿಗ್ ತರ್ತಿಂತಾರ. ಇವನ್ ಸಾಯ್ತಾನೆ, ಆದ್ರೆ ಇಷ್ಟು ಸುಲಭವಾದ ಸಾವ್ ಬರಬಾರ್ದು ಇವನ್ಗೆ. ಮುರ್ದು ಹಾಕಿ ಬಾಗಲ್ಲ. ತಾರಾ, ನಾವಿಲ್ಲಿಂದ ಎಸ್ಕೇಪ್ ಆಗ್ಬೇಕು ಮಗಳೆ, ಪೊಲೀಸ್ ಬಂದ್ಬಿಡ್ತಾರೆ. ನಾನು ಇಲ್ಲಿಂದ ಒಬ್ಳೇ ಹೋಗಲ್ಲ, ದೀಪ್ ಕೂಡ ನನ್ನ ಜೊತೆ ಬರ್ತಾನೆ. ದೀಪ್, ಇಲ್ಲಿಂದ ಎಸ್ಕೇಪ್ ಆಗೋಕಿರೋದು ಒಂದೇ ದಾರಿ, ಒಂದ್ ವೇಳೆ ಅದು ಬ್ಲಾಕ್ ಆಗ್ಬಿಟ್ಟೆ ಪೊಲೀಸ್ ಕೈಗೆ ಸಿಗಾಕೊಂಡ್ಬಿಡ್ತೀವಿ. ನಾನು ಹೇಳಿದ್ನಲ್ಲ, ನಾನು ಒಬ್ಳೇ ಹೋಗಲ್ಲ, ನನ್ನ ಜೊತೆ ದೀಪ್ ಕೂಡ ಬರಬೇಕು. ದೀಪ್, 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 ಏನಾಯ್ತು ದೀಪ್? ಕಣ್ಬಿಡು ದೀಪ್ ಪ್ಲೀಸ್. ಹುಡುಕಿ, ಇಲ್ಲೇ ಎಲ್ಲೋ ಇರ್ತಾಳೆ ಹುಡುಕಿ. ದೀಪ್ ಪ್ಲೀಸ್ ಕಣ್ಬಿಡು ದೀಪ್. ಏನಾಯ್ತು ದೀಪ್? ನೀರು, ನೀರು, ಯಾರಾದ್ರೂ ನೀರು ಕೊಡಿ ಪ್ಲೀಸ್, ಬೇಗ ನೀರು ಕೊಡಿ ದೀಪ್ಗೆ. ದೀಪ್, ನಿನಗೇನು ಆಗೋದಿಲ್ಲ. ಥ್ಯಾಂಕ್ ಗಾಡ್, ನಿನಗೆ ಪ್ರಜ್ಞೆ ಬಂತು ದೀಪ್. ನಿನಗೇನು ಆಗಿಲ್ಲ ಅಲ್ವಾ? ತಾರಾ, ತಾರಾ ಮತ್ತೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ ಬಿಟ್ಲು. ಮೇಡಮ್, ಎಲ್ಲಾ ಕಡೆ ಹುಡುಕುದು ಎಲ್ಲೂ ಸಿಗ್ಲಿಲ್ಲ. ತುಂಬಾ ದೂರ ಎಲ್ಲೂ ಹೋಗಿರಲ್ಲ, ನಡೀರಿ. ಮತ್ತೆ ನನ್ನ ಕತೆ ಕತ್ಲಲ್ಲಿ ಉಳ್ಕೊಂಡ್ಬಿಡ್ತು. ಡ್ಯಾನಿ ಅವ್ರೆ, ನೀವಿಲ್ಲಿ, ನೀವ್ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು ಅಲ್ವಾ? ಆಕ್ಚುಲಿ ಆರೋಹಿ, ನಾನು ಹುಷಾರಾಗಿದ್ದೀನಿ, ಡಾಕ್ಟರ್ ನನ್ನ ಡಿಸ್ಚಾರ್ಜ್ ಮಾಡಿಬಿಟ್ರು. ಅದಕ್ಕೆ ದೀಪ್, ನೀನ್ ಏನ್ ಮಾಡ್ತಿದ್ಯಾ ದೀಪ್? ಚೆಕ್ ಮಾಡ್ತಿದ್ದೀನಿ, ನಿಜಕ್ಕೂ ಗಾಯ ಆಗಿದ್ಯಾ ಅಥವಾ ನಾಟಕ ಆಡ್ತಿದ್ದಾನ ಅಂತ. ನಾಟಕ ಆಡ್ತಿರೋದು ನೀನು ದೀಪ್. ಶಾಂತಿ ಪೂಜೆ ನಡೆಯುತ್ತೆ, ಎಂಗೇಜ್ಮೆಂಟ್ ನಡೆಯುತ್ತೆ, ಸಪ್ತಪದಿ ತುಳಿತೀವಿ, ನೋಡಿದ್ಯಾ ಪರಿಣಾಮ? ಏನೇ ಆಗಿದ್ರು ಅದು ನಿನ್ನಿಂದನೇ ಆಗಿರೋದು ದೀಪ್. ನಿನಗೆ ಕಷ್ಟ ಆಗ್ತಿರೋದು ಯಾವ್ದ್ರಿಂದ ಡ್ಯಾನಿ? ನನ್ನ ಕೆಲಸದಿಂದನಾ ಅಥವಾ ಎಂಗೇಜ್ಮೆಂಟ್ ಇಂದನಾ? ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ, ಅದು ಇವತ್ತೇ ಮತ್ತೆ ಈಗಲೇ. ದೀಪ್, ಆರೋಹಿ, ಇವತ್ತು ನಮ್ಮ ಎಂಗೇಜ್ಮೆಂಟ್ ಆಗ್ಬೇಕಿತ್ತು. ದಿನ ಇನ್ನೂ ಪೂರ್ತಿ ಆಗಿಲ್ಲ, ಸೂರ್ಯ ಇನ್ನೂ ಮುಳುಗಿಲ್ಲ. ಆರೋಹಿ ಕಶ್ಯಪ್, ನಿನಗೆ ದೀಪ್ ರಾಜ್ ಅರಸ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇದೆಯಾ?
ಇವತ್ತಿಂದ ನೀನು ಶಾಶ್ವತವಾಗಿ ನನ್ನವಳಾದೆ ಆರೋಹಿ. ಈಗ ನಮ್ಮಿಬ್ರು ನಡುವೆ ಯಾರು ಬರೋಕ್ ಸಾಧ್ಯ ಇಲ್ಲ. ಈ ಸಂಪ್ರದಾಯಗಳ ಅವಶ್ಯಕತೆ ಏನಿತ್ತು ದೀಪ್? ಅವಶ್ಯಕತೆ ಇದೆ ಆರೋಹಿ, ನನಗೆ ಎಲ್ಲಾನೂ ಬೇಕು. ಆ ಒಂದೊಂದು ಮಂತ್ರ, ಒಂದೊಂದು ಶ್ಲೋಕ, ಅದರಿಂದ ಎರಡು ಜೀವಗಳು ಶಾಶ್ವತವಾಗಿ ಒಂದಾಗ್ಬಿಡ್ತವೆ. ನಾನು ಇಲ್ಲಿವರೆಗೂ ನಿನಗೆ ತುಂಬಾ ಮೋಸ ಮಾಡಿದ್ದೀನಿ ಆರೋಹಿ. ಹಿಮಾದ್ರಿನಲ್ಲಾದಂತಹ ಮದುವೆ ಕಣ್ಣು ಒರೆಸೋ ಒಂದು ನಾಟಕ ಅಷ್ಟೇ ಅದು. ಮತ್ತೊಮ್ಮೆ ಇಲ್ಲಿ ಮದುವೆ ಆದಾಗ ನನ್ನ ಮದುವೆ ತಾರ ಜೊತೆ ಆಗ್ತಿದೆ ಅಂತ ಅನ್ನಿಸ್ತಿತ್ತು ನನಗೆ. ಒಂದೊಂದು ಮಂತ್ರ, ನನ್ನ ಬಾಯಿಂದ ಏನು ಹೇಳಿದ್ದೆ ಮನ್ಸಾರಿ ಹೇಳಿರಲಿಲ್ಲ ನಾನು. ಅದಕ್ಕೆ ನಾನು ಹೇಳ್ತಿರೋದು, ಒಂದೊಂದು ಮಂತ್ರ, ಒಂದೊಂದು ಶ್ಲೋಕ ಕೇವಲ ಬಾಯಿಂದ ಅಲ್ಲದೆ ಅದು ನನ್ನ ಮನಸ್ಸಿಂದ ಹೊರಡಲಿ ಅಂತ. ಐ ಡೋಂಟ್ ನೋ ಆರೋಹಿ, ಏಳು ಜನ್ಮ ಇರುತ್ತೋ ಇಲ್ವೋ ಅನ್ನೋದು. ಒಂದು ವೇಳೆ ಏಳು ಜನ್ಮ ಅನ್ನೋದಿದ್ರೆ ಆ ಏಳು ಜನ್ಮ ನಾನು ನಿನ್ನ ಜೊತೆ ಕಳಿಬೇಕು ಅಂತ ಇದ್ದೀನಿ ಆರೋಹಿ. ಹೇಳು ಆರೋಹಿ, ನೀನು ಈ ನನ್ನ ಕನಸನ್ನ ನನಸು ಮಾಡ್ತೀಯಲ್ವಾ? ಯು ಇಡಿಯಟ್, ಬೇಡ ಅಂದಿದ್ದೆ ತಾನೇ? ಮತ್ತ್ಯಾಕೆ ಹೋದೆ ಅಲ್ಲಿಗೆ? ನನ್ ದೀಪ್ ಇನ್ನೊಬ್ಬರ ಜೊತೆ ಎಂಗೇಜ್ಮೆಂಟ್ ಆಗಬಾರ್ದು. ನಾನು ಅವನನ್ನ ಆರೋಹಿ ಜೊತೆ ಆಗಕ್ ಬಿಡಲ್ಲ. ಬೇಕಾದ್ರೆ ಸಾಯಿಸ್ತೀನಿ, ಆದ್ರೆ ಬೇರೆಯವ್ರಿಗೆ ಬಿಟ್ಕೊಡೋದಿಲ್ಲ ನಾನು. ಇವಳಿಗೆ ಬುದ್ಧಿ ಹೇಳಿ ಏನು ಪ್ರಯೋಜನ ಇಲ್ಲ ಮಾಮ್, ಹುಚ್ಚಿಡ್ದಿದೆ ಇವಳಿಗೆ. ನೀವು ಸರಿಯಾದ ಸಮಯಕ್ಕೆ ಹೋಗಿ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ದೀಪಿ ಇವಳನ್ನ ಸಾಯಿಸ್ಬಿಡ್ತಿದ್ದೆ. ನನ್ನ ಮಾತು ಕೇಳು. ನಾನೇನು ಕೇಳಿಸ್ಕೊಳ್ಳಲ್ಲ, ಏನು ಕೇಳಿಸ್ಕೊಳ್ಳಲ್ಲ ಮಾಮ್. ನಾನು ನನ್ ದೀಪ್ನ ಪ್ರೀತಿಸಿದೆ, ಆದ್ರೆ ಏನ್ ಗತಿ ಮಾಡಿದ್ದ ನೋಡ್. ನನ್ಗೆ ಸೇಡ್ ತೀರ್ಸ್ಕೋತೀನಿ, ನಾನು ಸೇಡ್ ತೀರ್ಸ್ಕೋತೀನಿ ಅವನ ವಿರುದ್ಧ. ಸಿಗುತ್ತೆ, ನೀನ್ ನಿನ್ನ ಸೇಡನ್ನ ಖಂಡಿತ ತೀರ್ಸ್ಕೊಳ್ತೀಯ ತಾರ. ಮಗಳ ಒಂದೇ ಒಂದು ಕಣ್ಣೀರಿನ ಹನಿಯ ಸೇಡನ್ನ ಅವಳ ತಾಯಿ ತೀರ್ಸ್ಕೊಂಡೇ ತೀರ್ಸ್ಕೋತಾಳೆ. ಆರೋಹಿ ಹಾಗೂ ದೀಪ್ಗೆ ಎಂತ ಶಿಕ್ಷೆ ಕೊಡ್ತೀನಿ, ಎಂತ ಶಿಕ್ಷೆ ಕೊಡ್ತೀನಿ ಅಂದ್ರೆ ಅವ್ರ ದ್ರೋಹನ ಅವ್ರ ಏಳೇಳು ಜನ್ಮಕ್ಕೂ ನೆನ್ಪಿಟ್ಕೊಳ್ಬೇಕು. ಈಗ ನಾನು ಹೇಳ್ತಿದ್ದೀನಿ ವಿರಾಟ್, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ. ಈ ಕನ್ಸು ನನ್ಸಾಗ್ಬೇಕು ಅಂದ್ರೆ ಒಂದ್ ಷರತ್ತಿದೆ ದೀಪ್. ಆ ಷರತ್ತು ಏನೇ ಇದ್ರು ನನ್ಗೆ ಒಪ್ಪಿಗೆ ಇದೆ ಹೇಳು. ನಮ್ಮ ಮದ್ವೆಲಿ ನಮ್ಮನ್ನ ಬಿಟ್ಟು ಬೇರೆ ಯಾರು ಬರೋದು ನನಗಿಷ್ಟ ಇಲ್ಲ ದೀಪ್. ಹೊರಗಡೆ ಅವ್ರು ಯಾರು ಬರೋದು ಬೇಡ. ಓಕೆ, ಒಪ್ಪಿಗೆ ಇದೆ. ಡ್ಯಾನಿ, ನೀನು ನಮ್ಮ ಮದುವೆನಲ್ಲಿ ನಮ್ಮ ಜೊತೆಗಿರಬಹುದು, ನೀನು ಹೊರಗಿನವನೇನು ಅಲ್ಲ ತಾನೆ. ಆದರೆ ನೆನ್ಪಿಟ್ಕೊ, ಈ ವಿಷಯ ಎಲ್ಲೂ ಯಾರಿಗೂ ಹೇಳಬೇಡ ಅಷ್ಟೆ. ದೀಪ್, ನಾನು ನೀರು ತಗೊಂಡ್ ಬರ್ತೀನಿ. ದೀಪ್, ನೀರು. ಯಾರು ನೋಡು? ಹಲೋ. ನಿಶ್ಚಿತಾರ್ಥ ಶುಭಾಶಯಗಳು ಆರೋಹಿ. ದೀಪ್ ನಿನ್ ಜೊತೆ ಏಳು ಜನ್ಮ ಇರ್ತಾನೆ ಅಂತಾಯ್ತು. ಸಪ್ತಪದಿ ತುಳಿತ ಒಂದೊಂದು ಮಂತ್ರ, ಇನ್ನೊಂದು ಶ್ಲೋಕ ಮನ್ಸಾರೆ ಹೇಳ್ತಾನಂತ. ಹೌ ರೊಮ್ಯಾಂಟಿಕ್. ನನ್ ಜೊತೆನೂ ಮುಂಚೆ ಇಷ್ಟೇ ರೊಮ್ಯಾಂಟಿಕ್ ಆಗಿದ್ದ ದೀಪ್. ನಿನಗಿದೆಲ್ಲ ಹೇಗ್ ಗೊತ್ತಾಯ್ತು? ನನಗೆಲ್ಲ ಗೊತ್ತಿದೆ, ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೊ. ಗ್ಲಾಸ್ನ ನೀರಿಂದ ತುಂಬೋದು ಒಂದ್ ವಿಷಯ, ಆದ್ರೆ ಅದು ಬಾಯಿ ಒಳಗ್ ಹೋಗೋದು ಇನ್ನೊಂದ್ ವಿಷಯ ಆಗಿರತ್ತೆ. ನೀರು. ಏನಾಯ್ತು ಆರೋಹಿ, ನಿನ್ ಗ್ಲಾಸ್ ಏನು ಆಗಿಲ್ಲ ಅಲ್ವಾ ದೀಪ್? ನೀನ್ ನೀರ್ ಕುಡಿದ್ಯ ದೀಪ್? ದೀಪ್, ನೀನು. ತಾರ ಫೋನ್ ಮಾಡಿಲ್ಲ ದೀಪ್. ಅವಳಿಗೆಲ್ಲ ಗೊತ್ತಿದೆ ದೀಪ್. ಅವಳು ಗೊತ್ತು ನೀನ್ ನನ್ಗೆ ಈ ಎಂಗೇಜ್ಮೆಂಟ್ ರಿಂಗ್ ಹಾಕಿದ್ಯಾ ಅಂತ ದೀಪ್. ಅವಳಿಗೆಲ್ಲ ಗೊತ್ತಿದೆ ದೀಪ್. ಅವಳು ಎಲ್ಲ ನೋಡ್ತಿದ್ದಾಳೆ, ನಮಗ್ ಮದ್ವೆ ಆಗ್ತಿದೆ ಅಂತ ಕೂಡ ಅವಳು ಗೊತ್ತು. ಅವಳು ಇಲ್ಲೇ ಎಲ್ಲೋ ಇರ್ಬೇಕು ದೀಪ್. ದೀಪ್, ನಿನ್ಗೇನು ಆಗಿಲ್ಲ ಅಲ್ವಾ ದೀಪ್? ದೀಪ್, ಅವಳು ಹೇಳಿದ್ಲು ಗ್ಲಾಸ್ಗೆ ನೀರೇನೋ ತುಂಬಿಸ್ಬೋದು, ಆದ್ರೆ ಅದನ್ನ ಕುಡಿಯೋದಕ್ಕಂತೂ ಆಗಲ್ಲ ಅಂತ. ಹಾಗಾದ್ರೆ ಅದರರ್ಥ ನೀರಲ್ಲಿ ವಿಷ ಬೆಸೆದಳು? ಏನು ಇಲ್ಲ.
ನೀರಲ್ಲಿ ಯಾವುದೇ ವಿಷ ಇಲ್ಲ. ಒಂದು ವೇಳೆ ವಿಷ ಇದ್ದಿದ್ರೆ ಇಷ್ಟೊತ್ತಿಗೆ ಅದ್ರ ಪರಿಣಾಮ ಗೊತ್ತಾಗ್ತಿತ್ತು. ಅವಳು ಕೇವಲ ನಿನ್ನ ಹೆದರಿಸ್ತಾ ಇದ್ದಾಳೆ. ಅವಳು ಈ ಮನೆಯಲ್ಲೇ ಇದ್ದಿದ್ರೆ ನಾನು ಇಷ್ಟೊತ್ತಿಗೆ ಸತ್ತೋಗ್ತಾ ಇದ್ದೆ. ಗ್ಲಾಸ್ನಲ್ಲಿ ವಿಷ ಇರಲಿಲ್ಲ. ಅದ್ ನಿಜನೇ ಆಗಿದ್ರೆ ನಾವ್ ಇವಾಗ ಇಲ್ಲಿ ಮಾತಾಡಿದ್ದೆಲ್ಲ ಅವಳಿಗೆ ಹೇಗೆ ಗೊತ್ತಾಗೋಕ್ ಸಾಧ್ಯ? ಈಗ ಅರ್ಥ ಆಯ್ತು ನೀನು ತಾರಾಗೆ ಸ್ಪೈ ಆಗಿದ್ಯಾ ಅಂತ. ಮತ್ತೆ ಎಲ್ಲ ವಿಷಯನೂ ನೀನೇ ಅವಳಿಗೆ ತಿಳಿಸ್ತಾ ಇದ್ಯಾ? ಏನ್ ಮಾತಾಡ್ತಿದ್ಯಾ ದೀಪ್? ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನನಗ್ ಗೊತ್ತು ನೀನು ಅವ್ರನ್ನ ಮೀಟ್ ಮಾಡಿದ್ಯಾ, ಅದಕ್ಕೆ ಪ್ರತಿ ಬಾರಿ ಪ್ರತಿ ಜಾಗದಲ್ಲೂ ನೀನೇ ಇರ್ತೀಯ, ಮತ್ತೆ ಎಲ್ಲ ವಿಷಯನ ಅವರಿಗೆ ತಲುಪಿಸ್ತಾ ಇದ್ಯಾ. ನನಗ್ ಗೊತ್ತಿದೆ ಈ ನಿನ್ ವೇಷ ನಕಲಿ ಅಂತ. ಇದೆಲ್ಲ ಒಂದು ನಾಟಕ ತೋರ್ಸು ನನಗೆ. ಎಲ್ಲಿ ನಿನ್ ಗಾಯ ತೋರ್ಸು? ಇವತ್ ನನ್ ಜೀವಂತವಾಗಿದ್ರೆ ಅದಕ್ಕೆ ಕಾರಣ ಡ್ಯಾನಿ ಅವರೇ ದೀಪ್. ವಿರಾಟ್ ಇಂದ ನನ್ನ ಇವರೇ ಕಾಪಾಡಿದ್ದು. ನನಗೆ ನಿಜವಾಗ್ಲೂ ನಂಬಿಕೆ ಇಲ್ಲ. ನಾನು ನನ್ನ ಕಣ್ಣಿಂದ ನೋಡೋಕೆ ಇಷ್ಟಪಡ್ತೀನಿ. ಎಲ್ಲಿ ನಿನ್ ಗಾಯ ದೀಪ್? ಪ್ಲೀಸ್, ಎಲ್ಲಿ ನಿನ್ ಗಾಯ? ದೀಪ್ ಅಣ್ಣ, ಅಣ್ಣಿಂಗ್ ಹೊಡಿಬೇಡಿ. ಡ್ಯಾನಿ ಅಣ್ಣ ನನ್ನ ಜೊತೆ ಗೇಮ್ ಆಡ್ತಿದ್ರು. ಅದು ಗೇಮ್ ಬ್ಯಾಟ್ರಿ ಮುಗ್ದೋಗಿತ್ತು, ಹಾಗಾಗಿ ಇವರು ಬ್ಯಾಟ್ರಿ ತಗೊಳಕ್ ಬಂದಿದ್ರು. ನಮ್ಗೆ ಕ್ಷಮಿಸ್ಬಿಡಿ ಡ್ಯಾನಿ ಅವ್ರೆ, ನಮ್ಮಿಂದ ತುಂಬಾ ದೊಡ್ಡ ತೊಂದರೆ ಆಗೋಯ್ತು ನಿಮ್ಗೆ. ಆದ್ರೆ ಇದ್ರಲ್ಲಿ ದೀಪ್ ಏನು ತಪ್ಪಿಲ್ಲ. ನಿಜವಾಗ್ಲು ತಾರಾ ಫೋನ್ ಮಾಡಿದ್ಲು, ತಾರಾ ಹೇಳ್ತಾ ಇದ್ಲು. ಏನು ಹೇಳೋ ಅವಶ್ಯಕತೆ ಇಲ್ಲ ಆರೋಹಿ, ಇದು ದೀಪ್ನ ಹಳೆ ಚಾಳಿ. ಯಾವಾಗ್ಲೂ ಮುಗ್ಧ ಜನರ ಮೇಲೆ ಅನುಮಾನ ಪಡೋದು. ಹಾಗಾದ್ರೆ ನಿಂದೇನ್ ಚಾಳಿ? ಪ್ರತಿ ತಪ್ಪು ನನ್ ಮೇಲೆ ಹಾಕೋದಲ್ವಾ? ಹಾಗ ನೋಡಿದ್ರೆ ನಿನ್ನ ಈಗಿಂದ ಈಗ್ಲೇ ಮನೆಯಿಂದ ಆಚೆ ಹಾಕ್ಬೇಕು. ಆದ್ರೆ ನಾನು ಆ ರೀತಿ ಮಾಡಲ್ಲ, ಯಾಕಂದ್ರೆ ನಾನು ಋಣದಲ್ಲಿ ಬದುಕುವಂತ ವ್ಯಕ್ತಿ ಅಲ್ಲ. ನೋಡು, ನೀನು ಆರೋಹಿ ಪ್ರಾಣ ಉಳಿಸಿದ್ಯ, ನಿನ್ನ ಕಳಿಸಿದ್ರೆ ಆ ಋಣ ನನ್ನ ಮೇಲೆ ಉಳ್ಕೊಳ್ಳುತ್ತೆ. ಮತ್ತಿನ್ನೊಂದು ಮಾತು, ಇವತ್ತಿಂದ ನಾನು ನಿನ್ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ. ನನ್ಗೇನಾದ್ರೂ ಗೊತ್ತಾದ್ರೆ ನೀನು ವಿರಾಟ್ ಅಥವಾ ತಾರನ್ನ ಭೇಟಿ ಮಾಡಿದ್ಯಾ ಅಂತ ಈ ಮನೆಯಿಂದ ನಿನ್ ಹೆಣ ಆಚೆ ಹೋಗುತ್ತೆ. ನನ್ನ ಕಣ್ಣು ಯಾವಾಗ್ಲೂ ನಿಮ್ ಮೇಲೆ ಇರುತ್ತೆ ದೀಪ್. ಸಾಯಿಸೋ ಬೆದರಿಕೆಗೆಲ್ಲ ನಾನು ಹೆದರಲ್ಲ. ಒಂದಲ್ಲ ಒಂದಿನ ನಾವೆಲ್ಲರೂ ಸಾಯ್ಬೇಕು, ನೀವು ಅಷ್ಟೇ ನಾನು ಅಷ್ಟೇ. ಆದ್ರೆ ಒಂದ್ ತಿಳ್ಕೋಬೇಕು, ಸತ್ಮೇಲೆ ಜನ ಯಾರನ್ನ ನೆನ್ಪಿಸ್ಕೊಳ್ತಾರೆ ಅಂತ. ಆರೋಹಿ, ಏನ್ ಮಾಡ್ತಾ ಇದೀಯ ನೀನು? ಬಟ್ಟೆ ಯಾಕೆ ಪ್ಯಾಕ್ ಮಾಡ್ಕೋತಾ ಇದೀಯ? ಯಾಕಂದ್ರೆ ನಾವಿಬ್ರು ಇಲ್ಲಿಂದ ಹೋಗ್ತಾ ಇದೀವಿ ದೀಪ್. ತುಂಬಾ ಜಾಸ್ತಿ ಆಗೋಯ್ತು ದೀಪ್, ನಾವಿಲ್ಲಿ ಇರೋದು ಸರಿ ಇಲ್ಲ ಅನ್ಸುತ್ತೆ. ದೀಪ್ ಪ್ಲೀಸ್, ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗೋಣ. ಎಂತ ಜಾಗ ಅಂದ್ರೆ ಅಲ್ಲಿ ಬರೀ ನಾವಿಬ್ರೆ ಇರ್ಬೇಕು, ಅಲ್ಲಿ ಸಾವಿನ ಸುಳಿವು ಕೂಡ ಇರಬಾರ್ದು ದೀಪ್, ಪ್ಲೀಸ್ ದೀಪ್. ಆರೋಹಿ, ಎಲ್ಲಿಗೆ ಹೋಗ್ಬೇಕು ಅಂದ್ಕೊಂಡು? ಎಲ್ಲಾದ್ರೂ ಸರಿ ದೀಪ್, ನೀನ್ ಎಲ್ಲಿ ಕರ್ಕೊಂಡು ಹೋದ್ರು ಸರಿ. ನೀನೇ ನನ್ಗೆ ಹೇಳಿದ್ದೆ ಅಲ್ವಾ ಇಲ್ಲಿಂದ ಹೊರಟೋಗೋಣ ಅಂತ. ನಾನು ಹೋಗೋದಕ್ಕೆ ತಯಾರಾಗಿದ್ದೀನಿ ದೀಪ್, ಆದ್ರೆ ನೀನು ನನ್ನ ಜೊತೆ ಬರ್ತೀಯ. ಎಂತ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ರೋಮ, ವಿರಾಟ್, ತಾರ ಇವ್ರು ಯಾರು ನೆರಳು ಇರಬಾರ್ದು ದೀಪ್. ಈ ಮನೇಲಿ ಬರೀ ಸಾವಿ ನೆರಳಿದೆ ಅಷ್ಟೇ, ಈ ಮನೆ ಊರು ಯಾವ್ದು ಸರಿ ಇಲ್ಲ ದೀಪ್. ನನ್ಗೆ ಇಲ್ಲಿ ರಾತ್ರಿ ನಿದ್ದೆ ಕೂಡ ಬರಲ್ಲ, ನನ್ಗೆ ತುಂಬಾ ಭಯ ಆಗುತ್ತೆ ದೀಪ್. ಆರೋಹಿ, ನನ್ ಮಾತ್ ಕೇಳು, ನೀನು ಭಯ ಪಡೋ ಅವಶ್ಯಕತೆ ಇಲ್ಲ. ನಾನು ಇದೀನಲ್ಲ ನಿನ್ ಜೊತೆ, ನಾನು ಸೆಕ್ಯೂರಿಟಿ ಕ್ಯಾಮ್ರಾದ ಕೋಡಿಂಗ್ ಬದಲಾಯಿಸಿದ್ದೀನಿ. ಈಗ ಅವರು ನಮ್ CCTV ಕ್ಯಾಮ್ರಾ ಹ್ಯಾಕ್ ಮಾಡೋಕ್ ಆಗಲ್ಲ. ಇನ್ನು ಎಷ್ಟು ದಿನ ಇವ್ರ ಜೊತೆ ಕಣ್ಣ ಮುಚ್ಚಾಲೆ ಆಡೋದಕ್ಕಾಗತ್ತೆ ದೀಪ್? ಈ ಮನೆ ನಮ್ ಶತ್ರುಗಳ್ದು ದೀಪ್, ಮತ್ತೆ ಈ ಮನೆ ಇಂಚಿಂಚು ಕೂಡ ಅವ್ರಿಗೆ ಗೊತ್ತಿದೆ. ಎಷ್ಟು ಅಂತ ನಾವ್ ತಪ್ಪಿಸ್ಕೊಳಕ್ ಆಗತ್ತೆ ದೀಪ್? ಕೂತ್ಕೋ ಕೂತ್ಕೋ ದೀಪ್. ನೀನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ನಮ್ಮಿಂದ ಸಂಪೂರ್ಣವಾಗಿ ನಮ್ ನೆಮ್ಮದಿನ ಕಿತ್ಕೊಂಡಿದ್ದಾರೆ. ಆದ್ರೆ ನಾವು ಅವ್ರನ್ನ ಅವ್ರ ಮನೆಯಿಂದ ಹೊರಗೆ ಹಾಕಿದೀವಿ. ನಾವು ಮಾಡಿರೋ ಸರಿಯಾಗೇ ಐತೆ, ಅವ್ರು ನಮ್ಮನ್ನ ಏನು ಮಾಡೋಕ್ಕಾಗಲ್ಲ. ನೀನೇ ಹೇಳು ನನಗೆ, ಆ ವಿರಾಟ್ ನಿನ್ಗೆ ಏನಾದ್ರೂ ಮಾಡೋಕ್ಕಾಯ್ತಾ? ತಾರ ನನ್ಗೇನಾದ್ರೂ ಮಾಡಿದ್ಲಾ? ಇಲ್ಲ ಅಲ್ವಾ? ಯಾಕೆ ಗೊತ್ತಾ? ಒಂದು ಹಳೆ ಗಾದೆ ಇದೆ, ಆದರೆ ಅದು ನಿಜಾನೇ, ಬೊಗ್ಲೋ ನಾಯಿ ಕಚ್ಚೋದಿಲ್ಲ, ಹಾಗೆ ಕಚ್ಚೋ ನಾಯಿ ಬೊಗ್ಳಲ್ಲ ಅಂತ. ಅವರು ಸಾವಿರ ಸಲ ಪ್ರಯತ್ನ ಪಟ್ಟರು, ನಾವಿಬ್ರು ಒಟ್ಟಿಗೆ ಇದ್ದೀವಿ, ಮತ್ತೆ ಕೊನೆವರೆಗೂ ಒಟ್ಟಿಗೆ ಇರ್ತೀವಿ. ಥ್ಯಾಂಕ್ ಯು.
ನೀನು ಹೇಳ್ತಿದ್ದೆ ಅಲ್ವಾ ನಿನಗೆ ನಿದ್ದೆ ಬರ್ತಿಲ್ಲ ಅಂತ. ನಾನು ಒಂದು ಕೆಲಸ ಮಾಡ್ತೀನಿ ನಿನಗೋಸ್ಕರ. ನಾನು ಏನು ಹೇಳ್ತಾರೆ ಅದಕ್ಕೆ, ಹಾಂ ಜೋಗುಳ ಹಾಡ್ತೀನಿ, ನಿನಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ನಾನು ನಿನಗೆ ಮಗು ಥರ ಕಾಣಿಸ್ತಿದ್ದೀನಾ ನನಗೆ ಜೋಗುಳ ಹಾಡೋದಕ್ಕೆ? ಹಾಂ, ನನಗೆ ನೀನು ಹೆದರ್ಕೊಂಡಿರೋ ಮುದ್ದಾಗಿರೋ ಒಂದು ಮಗು ಥರನೇ ಕಾಣಿಸ್ತಾ ಇದೆಯಾ. ಜೋಗುಳ ಹಾಡಿದ್ರೆ ಮನಸ್ಸಿಗೆ ಮುದ ಕೊಡುತ್ತೆ, ನಿದ್ರೆನೂ ಬರುತ್ತೆ. ಕಮ್ ಕಮ್. ಯಾಕೋ ಸ್ವಲ್ಪ ಶ್ರುತಿ ಆ ಕಡೆ ಈ ಕಡೆ ಹೋಗ್ತಿದೆ ಅಲ್ವಾ? ನೀನೇನ್ ಅನ್ಕೊಂಡಿದ್ಯಾ ನಾನು ರೈಸಿಂಗ್ ಸ್ಟಾರ್ ಸಿಂಗರ್ ಅಂತಾನ? ಹಾಡೋಕ್ ಪ್ರಯತ್ನ ಪಡ್ತಿದ್ದೀನಿ, ನೀನು ಮಲ್ಗೋಕ್ ಪ್ರಯತ್ನ ಪಡು. ಅದ್ ಸರಿ, ನಿನ್ಗೇನನ್ಸುತ್ತೆ ನಾವ್ ಎಲ್ಲಾದ್ರೂ ಓಡ್ ಹೋಗೋಣ ಅಂತಾನ? ಅಲ್ಲಿ ಮಂಜು ತುಂಬಿರೋ ಬೆಟ್ಟಗಳಿರ್ಬೇಕು, ಹೂಗಳಿಂದ ತುಂಬಿರೋ ಮರಗಳಿರ್ಬೇಕು, ಎತ್ತರದ ಜಾಗದಲ್ಲಿ ನಮ್ಮ ಸುಂದರವಾದ ಮನೆ ಇರಬೇಕು, ಈ ಫಿಲ್ಮ್ಗಳೆಲ್ಲ ಇರುತ್ತಲ್ಲ ಹಾಗೆ. ಅದಾದ್ಮೇಲೆ ನನ್ನ ಹೆಗ್ಲೆ ಮೇಲೆ ಅದು ಕೊಡ್ಲಿ ಇಟ್ಕೊಂಡು ಸೌದೆ ತರಕ್ಕೆ ಹೋಗ್ತೀನಿ. ಮತ್ತು ನೀನು ಬಿಸಿ ಬಿಸಿ ಅಡುಗೆ ಮಾಡು. ಆಗ ನಾನು ಆಗ ನಾನಲ್ಲ ಆ್ಯಕ್ಚುಲಿ ನೀನು ಸುಸ್ತಾಗ್ಬಿಟ್ರೆ ಆಗ ನಿನ್ನ ಹೀಗೆ ನನ್ನ ಎದೆ ಮೇಲೆ ಬೆಚ್ಚಗೆ ಮಲಗಿಸ್ಕೊಂಡು ನಾನು ನಿನಗೋಸ್ಕರ ಹೋಗಿತ್ತು ಯಾರೋ ಅದ್ರೆ ನನ್ನ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಟದೆ ನೀನು? ನನ್ನನ್ನ ಬಿಟ್ಟು ನಿನ್ನ ಹತ್ರ ಬೇರೆ ಯಾರು ಬರೋಕಾಗಲ್ಲ. ಆದ್ರೆ ದೀಪ್, ನನ್ನ ಕಣ್ಣಿಗೆ ಬಟ್ಟೆ ಯಾಕೆ ಕಟ್ಟಿದ್ಯಾ? ನಿನ್ಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ಪೂರ್ತಿ ನಂಬಿಕೆ ಇದೆ. ಹಾಗಾದ್ರೆ ಇನ್ನು ಸ್ವಲ್ಪ ಹೊತ್ತು ಹೀಗೆ ಈ ಕಣ್ಪಟ್ಟಿ ಹೀಗೆ ಇರ್ಲಿ, ನಾನು ನಿನ್ಗೆ ಒಂದು ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ಸರ್ಪ್ರೈಸ್? ದೀಪ್, ಇದನ್ನ ಡ್ರಿಬ್ಲಿಂಗ್ ಅಂತಾರೆ, ಅರ್ಥ ಆಯ್ತಾ? ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನೀನೇ ಕಲ್ತ್ಕೊಂಡ್ ಬಿಡ್ತೀಯ. ಎಲ್ಲಿ ಹೋಗ್ತಾ ಇದ್ದೀರಾ? ಈ ರೀತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗೋ ಅವಶ್ಯಕತೆ ಆದ್ರೂ ಏನಿದೆ? ಏನ್ ನಿನ್ ಮಾತಿನ ಅರ್ಥ? ನಾನ್ ನನ್ ಮುಂದೆ ಆಗೋ ಹೆಂಡತಿಗೆ ಕಣ್ಗಾದ್ರೂ ಬಟ್ಟೆ ಕಟ್ತೀನಿ, ಕತ್ತಿಗಾದ್ರೂ ಹಗ್ಗ ಕಟ್ತೀನಿ. ನಿನ್ ಕೆಲಸ ನೀನ್ ನೋಡ್ಕೊ ಹೋಗು. ದೀಪ್, ಒಂದ್ಸಲ ಹೇಳು, ನಾವೆಲ್ಲಿ ಹೋಗ್ತಾ ಇದೀವಿ ಅಂತ? ಎಷ್ಟು ಪ್ರಶ್ನೆಗಳನ್ನ ಕೇಳ್ತೀಯ ನೀನು? ನಂಬಿಕೆ ಇಲ್ವ ನನ್ ಮೇಲೆ? ಖಂಡಿತ ನಂಬಿಕೆ ಇದೆ ದೀಪ್. ಸರಿ, ಇನ್ಮೇಲೆ ನಾನು ಯಾವ ಪ್ರಶ್ನೆನೂ ಕೇಳಲ್ಲ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸುಮ್ಮನೆ ಕೂತಿರ್ತೀನಿ, ಆಯ್ತಾ? ನೀನ್ ಎಲ್ಲಿ ಕರ್ಕೊಂಡು ಹೋದ್ರು ನಾನು ಅಲ್ಲಿಗೆ ಬರ್ತೀನಿ. ಗುಡ್ ಗರ್ಲ್. ಕೆಂಚ ಕೇಳಿಲಿ, ನನ್ನ ಮುಖ್ಯವಾದ ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದೀನಿ, ನಾನು ವಾಪಸ್ ಬಂದ್ಮೇಲೆ ನಿನ್ನ ಜೊತೆ ಆಟಾಡ್ತೀನಿ, ಓಕೆ? ಹಾ ವಾಚ್ಮನ್, ಈ ಲಿಫ್ಟ್ ಯಾಕೆ ವರ್ಕ್ ಆಗ್ತಾ ಇಲ್ಲ? ಹೌದಾ ಸರ್, ಇಲ್ಲಿವರೆಗೂ ವರ್ಕ್ ಆಗ್ತಿತ್ತು. ನೋಡಿ ಸರ್, ಬಂತು. ವಿಚಿತ್ರವಾದ ಲಿಫ್ಟ್ ನಿಮ್ದು, ಅದಕ್ಕೆ ಇಷ್ಟ ಬಂದಂಗೆ ಕೆಲಸ ಮಾಡುತ್ತೆ. ದೀಪ್, ನಿನ್ನ ಕೈ ನೋವು ಬರ್ತಿಲ್ವಾ? ನನ್ನ ಕೆಳಗಿಳಿಸು, ನಾನೇ ನಡ್ಕೊಂಡು ಬರ್ತೀನಿ. ಹಾ, ನೀನು ತುಂಬಾ ಭಾರ ಏನೋ ಇದೀಯಾ? ಬಂತು.
दीप ಇದಕ್ಕಿದಂಗೆ ಲಿಫ್ಟ್ಗೇನಾಯ್ತು? ಲೈಟ್ ಕೂಡ ಆಫ್ ಆಗೋಯ್ತು. ವಾಚ್ಮ್ಯಾನ್, ವಾಚ್ಮ್ಯಾನ್, ದೀಪ್ನ ವಿಲೆ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಮೇಲೂ ಹೋಗೋಕ್ಕಾಗಲ್ಲ, ಕೆಳಗೂ ಹೋಗೋಕ್ಕಾಗಲ್ಲ. ಇವಾಗ ಏನ್ ಮಾಡೋದು ನಾವು? ಡೋಂಟ್ ವರಿ, ನಾನು ಏನಾದ್ರೂ ಮಾಡ್ತೀನಿ. ಇದು ಇದೇನಾದ್ರೂ ಓಪನ್ ಆಗುತ್ತೆ ನೋಡ್ತೀನಿ. ನೀನು ಇಲ್ಲಿಂದ ಹೊರಗಡೆ ಹೋಗು, ನಾನು ಆಮೇಲೆ ಬರ್ತೀನಿ. ಹತ್ತು, ಇದ್ರ ಮೇಲೆ ಕಾಲಿಡು. ಆಗಿಲ್ಲಲ್ವಾ? ನಮ್ ಜೊತೆನೆ ಯಾಕೆ ಹೀಗೆಲ್ಲ ಆಗುತ್ತೆ ದೀಪ್? ಯಾವಾಗ್ಲೂ ನಮ್ಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಸದ್ಯಕ್ಕೆ ನಾವು ಬಚಾವಾದ್ವಿ, ಇದನ್ನೆಲ್ಲ ಅವ್ರು ಏನಾದ್ರೂ ಮಾಡ್ತಾ ಇದ್ದಾರಾ? ಆರೋಹಿ, ರಿಲ್ಯಾಕ್ಸ್, ವಿ ಆರ್ ಆಲ್ ರೈಟ್. ನಮ್ಗೇನು ಆಗಿಲ್ಲ. ಹಾಗೇನೆ ನಾವಿಬ್ರು ಜೊತೆಗಿದ್ರೆ ದೇವರು ನಮ್ ಜೊತೆಗಿದ್ದೇ ಇರ್ತಾನೆ. ಈಗ ನೀನು ಟೆನ್ಷನ್ ಆಗ್ಬೇಡ, ಬೇಗ ಈ ಬಟ್ಟೆ ನಿನ್ ಕಣ್ಣಿಗೆ ಕಟ್ಕೋ. ನಾನು ಕೊಡ್ಬೇಕಿರೋ ಸರ್ಪ್ರೈಸ್ ಇನ್ನು ಬಾಕಿ ಇದೆ. ದೀಪ್ ಇದೆಲ್ಲ ಶುಭಾಶಯಗಳು. ಗೃಹ ಪ್ರವೇಶ ಆಗೋಗಿದೆ. ಗೃಹ ಪ್ರವೇಶ? ಹಾ, ನೀನೇ ಹೇಳ್ದೆ ಅಲ್ವಾ ನಿನ್ಗೆ ಒಂದು ಚಿಕ್ಕದಾದ ಸುಂದರವಾದ ಮನೆ ಬೇಕು ಅಂತ. ಈ ಟೆನ್ಷನ್ ಅಲ್ಲಿ ಸೌದೆ ಮತ್ತೆ ಹುಲ್ ತಗೊಂಡ್ ಬರಕ್ ಆಗಿಲ್ಲ, ಆದ್ರೆ ನೀನ್ ಇದನ್ನೇ ಗುಡಿಸ್ಲು ಅಂತ ಅಂದ್ಕೋ. ನೀನ್ ನನ್ನ ಮಾತನ್ನ ನಡೆಸ್ಕೊಟ್ಟಿದ್ಯಾ. ಇಲ್ಲಿ ನೀನು ತುಂಬಾ ಸೇಫ್ ಆಗಿರ್ತೀಯ. ಇಲ್ಲಿ ವಿರಾಟ್, ರೋಮಾ, ತಾರಾಳ್ ನೆರಳು ಕೂಡ ಯಾವತ್ತಿಗೂ ಬರಲ್ಲ. ಒಂದ್ ನಿಮಿಷ. ಈಗ ಇನ್ನೊಂದ್ ಕೆಲಸ ಬಾಕಿ ಇದೆ, ಮೊದಲು ಅದನ್ನ ಮುಗಿಸೋಣ. ಇದನ್ನ ಆಮೇಲೆ ಮಾಡಬಹುದು. ವೈಟ್.
ನಾನು ಈ ಗುರುತುಗಳನ್ನ ಯಾವಾಗಲೂ ಅಳಿಸದೇ ಇರೋ ಹಾಗೆ ನೋಡ್ಕೋತೀನಿ. ಈ ನೆನಪುಗಳನ್ನ ಯಾವತ್ತೂ ದೂರ ಆಗೋಕೆ ಬಿಡೋಲ್ಲ. ನಾನು ನಿನಗೆ ಮಾತು ಕೊಡ್ತಿದ್ದೀನಿ. ಮತ್ತೆ ಇದು ನಮ್ಮ ಬೆಡ್ರೂಮ್. ಹೇಗಿದೆ ನಮ್ಮ ಚಿಕ್ಕ ಅರಮನೆ? ತುಂಬಾ ಚೆನ್ನಾಗಿದೆ. ಈಗ ಇನ್ನೊಂದು ಸರ್ಪ್ರೈಸ್ ಬಾಕಿ ಇದೆ, ನಡಿ. ಹೆದರ್ಕೋಬೇಡ, ಇದು ಅಡುಗೆ ಮಾಡೋದಕ್ಕಲ್ಲ. ನಾನು ಹೋಮಕುಂಡನ ತುಂಬಾನೇ ಹುಡುಕ್ದೆ, ಆದ್ರೆ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಇದನ್ನ ತಗೊಂಡ್ ಬಂದೆ. ಸೊ ಇದನ್ನೇ ಹೋಮಕುಂಡ ಮಾಡ್ಕೊಂಡ್ಬಿಡೋಣ. ನನ್ಗೆ ಇದ್ರ ಬಗ್ಗೆ ಹೆಚ್ಚಿಗೆ ಐಡಿಯಾ ಇಲ್ಲ. ನಾನ್ ಹೆಲ್ಪ್ ಮಾಡ್ಲಾ? ನಿನಗ್ ಬರುತ್ತಾ? ಹಾಗಿದ್ರೆ ಮಾಡು. ಹೀಗೇನು ಆಗತ್ತೆ ನನಗ್ ಗೊತ್ತಿತ್ತು. ಮತ್ತೆ ದೀಪ್, ಇದು ಪ್ರಪಂಚದಲ್ಲೇ ಬೆಸ್ಟ್ ಹೋಮಕುಂಡ. ಮತ್ತೆ ನೀನು ಪ್ರಪಂಚದ ಬೆಸ್ಟ್ ಸುಂದರಿ. ನೆನ್ಪಿದ್ಯಾ ನೀನೇನು ಹೇಳಿದ್ದೆ? ಈ ಶುಭ ಕಾರ್ಯ ಟೈಮ್ನಲ್ಲಿ ಶ್ಲೋಕ ಹೇಳ್ತಾರಲ್ಲ, ಅದು ಹೃದಯದಿಂದ ಬರಬೇಕು ಅಂತ. ಇವತ್ತು ನಾನು ಏನೇ ಮಾಡಿದ್ರು ಯಾವುದೇ ಪಂಡಿತರ ಮಂತ್ರ ಪಠಣೆ ಮಾಡಲ್ಲ. ನಾನು ಏನು ಹೇಳ್ತೀನೋ ಮನಸ್ಸಿಂದ ಹೇಳ್ತೀನಿ. ಮತ್ತೆ ಈ ಪವಿತ್ರ ಅಗ್ನಿ ನನ್ನ ಮಾತಿಗೆ ಸಾಕ್ಷಿಯಾಗಿರುತ್ತೆ. ನಾನೀಗ ನಿನಗೆ ಹೇಳ್ತಾ ಇರೋ ಮಾತು ಮತ್ತೆ ಕೊಡ್ತಾ ಇರೋ ಭರವಸೆ, ಅದು ಸಪ್ತಪದಿ ತುಳಿಯುವಾಗ ಕೊಡೋ ಭರವಸೆಗಿನ್ನ ಹೆಚ್ಚು. ಒಬ್ಬ ಗಂಡನಾಗಿ ನಾನು ನಿನಗೆ ಈ ಜಾಗ ಕೊಡಬಹುದು, ಆದರೆ ಅದನ್ನ ನೀನು ಮನೆಯಾಗಿ ಮಾಡ್ತೀಯ. ನಾನು ನಿನಗೆ ಮಾತು ಕೊಡ್ತೀನಿ, ಯಾವತ್ತೂ ನಿನಗೆ ಯಾವುದೇ ರೀತಿ ಕೊರತೆ ಆಗದಿರೋ ಹಾಗೆ ನೋಡ್ಕೋತೀನಿ. ಮತ್ತೆ ಯಾವಾಗಲೂ ಯಾವಾಗಲೂ ನಿನ್ನ ಖುಷಿಯಾಗಿಡ್ತೀನಿ. ಜೀವಾಹಿನಗಾಗಿ ಬಾಬಾಳೋಣ ಬಂದಾಗಿ, ಈ ಜೀವಾಹಿನಗಾಗಿ ಬಾಬಾಳೋಣ ಬಂದಾಗಿ. ಓಹೋ, ನಾನ್ ನಿನ್ಗೆ ಇನ್ನೂ ಒಂದು ಮಾತು ಕೊಡ್ತೀನಿ. ಈ ನಿನ್ನ ಸುಂದರವಾದ ಕಣ್ಗಳಲ್ಲಿ ಯಾವತ್ತೂ ಕಣ್ಣೀರು ಹಾಕ್ಸಲ್ಲ.